भारत अथवा कुमारव्यास भारत पुराण काव्य प्रपंचदल्ली अत्यंत श्रेष्ठ महाकाव्य इदन्नु बरेदवरु भक्त कविगळल्लि अग्रगण्यनाद गदुगिन नारायणप्प कुमारव्यासनेंब काव्य नामदिंद प्रसिद्धनादवनु ई महाभारत कथे कृष्ण चरित्रे अंतलू प्रसिद्धि पडेदिदे ई महाकाव्यदल्लि भक्ति करुणे वीर हास्य शांतरसगळु ಗಂಭೀರವಾಗಿ ಮತ್ತು ಪರಿಣಾಮಕಾರಿಯಾಗಿರುತ್ತದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವತರಿಸಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ಧರ್ಮ ಸಂಸ್ಥಾಪನೆ ಮಾಡಿದ ಪುರಾಣ ಮತ್ತು ಇತಿಹಾಸದ ಸಮನ್ವಯತೆಯನ್ನು ಇಲ್ಲಿ ಕಾಣಬಹುದು ರಾಮಾಯಣದ ಆದರ್ಶ ನಾಯಕನಾದ ಶ್ರೀರಾಮನ ಉದಾತ್ತ ವಿಚಾರಗಳು ಮತ್ತು ಜೀವನಾದರ್ಶಗಳನ್ನು ಮಹಾಭಾರತದ ಧರ್ಮರಾಯನಲ್ಲೂ ಕಾಣಬಹುದು ಅದೇ ರೀತಿ ವ್ಯಾಸ ಭೀಷ್ಮ ವಿದುರ ಮುಂತಾದ ಜನಸಜ್ಜನರ ತ್ಯಾಗದ ಸಂದೇಶ ಇದೆ ವಿದುರ ನೀತಿ ಸನಸುಜಾತ ನೀತಿ ಯಕ್ಷ ಪ್ರಶ್ನೆ ನಹುಷ ಪ್ರಶ್ನೆ ಇದಲಕ್ಕಿಂತ ಮುಖ್ಯವಾಗಿ ಶ್ರೀಕೃಷ್ಣ ಅರ್ಜುನರ ಮೂಲಕ ಜಗತ್ತಿಗೆ ಸಾರಿದ ಗೀತೋಪದೇಶ ಹೀಗೆ ಬದುಕಿಗೆ ಬೇಕಾದ ಜೀವನ ಮೌಲ್ಯಗಳ ರಸವತ್ತಾದ ವಿಚಾರಗಳಿವೆ ಇದನ್ನು ಒಟ್ಟು 64 ಕಂತುಗಳಲ್ಲಿ ಪ್ರವಚನ ರೂಪದಲ್ಲಿ ಯಕ್ಷಗಾನ ಕಲಾವಿದ ಪ್ರವಚನಕಾರ ಸಂಘಟಕರಾದ ಉಜಿರೆ ಅಶೋಕ್ ಭಟ್ರು ಪ್ರಸ್ತುತಪಡಿಸಲಿದ್ದಾರೆ ಇವರೊಂದಿಗೆ ಯಕ್ಷಗಾನದ ಭಾಗವತರಾದ ಶ್ರೀಮತಿ ಕಾವ್ಯಶ್ರೀ ನಾಯ್ಕ್ ರವಿಚಂದ್ರ ಕನ್ನಡಿಕಟ್ಟೆ ತುಂಬ ಚೆನ್ನಾಗಿ ಹಾಡಿದ್ದಾರೆ ಹಿಮೇಳದಲ್ಲಿ ಮೃದಂಗ ವಾದಕರಾಗಿ ಜನರ್ದನ ತೊಳಿಪಾಡ್ತಾ ಇದ್ದಾರೆ ಇದೊಂದು ಒಳ್ಳೆಯ ಪ್ರಯತ್ನ ಈಗಿನ ಕಾಲದ ಅಭಿರುಚಿಗೆ ತಕ್ಕಂತೆ ಉಜಿರೆ ಯು ಪ್ಲಸ್ ಚಾನೆಲ್ನವರು ಕೇಬಲ್ ಟಿವಿ ಮತ್ತು ಯೂಟ್ಯೂಬ್ ಸೌಲಭ್ಯವನ್ನು ಬಳಸಿ ದೇಶ ವಿದೇಶಗಳ ತನಕ ಎಲ್ಲರಿಗೂ ತಲುಪುವಂತೆ ವ್ಯವಸ್ಥೆ ಮಾಡಿದ್ದಾರೆ ತಮ್ಮ ಪುರಾಣ ಕಾವ್ಯಗಳಲ್ಲಿರುವ ಸತ್ಯ ಧರ್ಮ ನೀತಿ ಶೀಲ ಮುಂತಾದ ಮಾನವೀಯ ಮೌಲ್ಯಗಳು ಜನಮಾನಸಕ್ಕೆ ತಿಳಿಸಲು ಇದು ಪರಿಣಾಮಕಾರಿಯಾದ ಪ್ರಯತ್ನವಾಗಿದೆ ಈ ಪ್ರಯತ್ನಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಯಶಸ್ಸನ್ನು ಕೋರುತ್ತೇನೆ ಮತ್ತು ಶ್ರೀ ಅಶೋಕ್ ಭಟ್ರ ಮುಖದಲ್ಲಿ ಬರುವಂಥ ವಾಣಿಯಲ್ಲಿ ಬರುವಂಥ ಈ ಮಾತುಗಳು ಖಂಡಿತವಾಗಿಯೂ ಅದು ಔಷಧ್ಯಪೂರ್ಣವಾಗಿರ್ತದೆ ಆಕರ್ಷಣೀಯವಾಗಿರ್ತದೆ ಮತ್ತು ಈಗಿನ ಎಲ್ಲ ಸಮಾಜದ ಎಲ್ಲ ವಯಸ್ಸಿನವರಿಗೂ ಕೂಡ ಉತ್ತಮವಾದ ಸಂದೇಶವನ್ನು ನೀಡುತ್ತದೆ ಖಂಡಿತವಾಗಿ ನಾನು ನಂಬಿದ್ದೇನೆ ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹ ಇದಕ್ಕಿರಲಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮೂಡಿ ಬರಲಿ ಅಂತೇಳಿ ನಾನು ಹಾರೈಸುತ್ತೇನೆ